ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಿಡಲ್ ಕ್ಲಾಸ್ ಮಂಜ. ಸೊ ಪ್ರತಿದಿನದ ಬಿಗ್ ಬಾಸ್ ಪ್ರತಿದಿನದ ಎಪಿಸೋಡ್ಸ್ನ ರಿವ್ಯೂಗಾಗಿ ಮಿಸ್ ಮಾಡಿದೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಸಮಟೈಮ್ಸ್ ಆ ಒಂದು ಎಪಿಸೋಡ್ ಆದ ಒಂದು ರಾತ್ರಿ 12 ಗಂಟೆ ಒಳಗಡೆನೆ ನನ್ನ ಒಂದು ರಿವ್ಯೂಸ್ ಬರುತ್ತೆ ಮಧ್ಯರಾತ್ರಿಯಲ್ಲಿ. ಇನ್ ಕೇಸ್ 12 ಗಂಟೆ ಮೇಲೆ ಬರಲಿಲ್ಲ ಅಂದರೆ ಅರ್ಥ ಮಾಡ್ಕೊಂಬಿಡಿ, ನಾನು ಸ್ವಲ್ಪ ಬೇರೆ ನನ್ನ ಪರ್ಸನಲ್ ಕೆಲಸದಲ್ಲಿ ಬಿಜಿ ಇರ್ತೀನಿ ಅಂತ ಅರ್ಥ. ಇನ್ ಕೇಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಖಂಡಿತ ಆ ಒಂದು ದಿನದ ಎಪಿಸೋಡ್ನ ರಿವ್ಯೂ ಖಂಡಿತ ಬರುತ್ತೆ. ಓಕೆನಾ? ನಾನು ಡೇ 1 ಡೇ 2 ಆ ಥರ ಕೊಡ್ತಿರ್ತೀನಿ ಡೇ ವೈಸು. ಸೊ ಮಿಸ್ ಮಾಡಿದೆ ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಎಸ್, ಬಿಗ್ ಬಾಸ್ ಸೀಸನ್ 11 ಎರಡನೇ ದಿನದ ಅಪ್ಡೇಟ್ಸ್ ನಿಮ್ಮ ಮುಂದೆ. ಮೊದಲನೇದಾಗಿ ಈ ಒಂದು ಊಟಕ್ಕೆ ಅಳ್ತಕ್ಕಂಥ ಜನಗಳು ಒಂದು ಕಡೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮುಂಚೆನೇ ಪ್ರೀ ಪ್ಲಾನ್ಡ್ ಅಂದರೆ ಇವಾಗ ಹಿಂದಿನ ಸೀಸನಲ್ಲಿ ಯಾವ ಥರ ಆಗಿದೆ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂಚೆನೇ ಮೆಂಟಲಿ ಫಿಕ್ಸ್ ಆಗಿ ಬಂದಿರತಕ್ಕಂತಹ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅನ್ನೋದನ್ನು ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಸ್ಗಳು, ಅದಲ್ಲದೇ ನಾನು ಇದ್ರೇ ಹೀಗೆ, ನಾನು ಹೊರಗಿದ್ರು ಹೀಗೆ, ನಾನು ಒಳಗಿದ್ರು ಹೀಗೆ, ನಾನು ಎಲ್ಲೇ ಇದ್ರೂ ನಾನು ನನ್ನ ತನ ಬಿಟ್ಕೊಡಲ್ಲ, ನಾನು ಯಾವತ್ತು ಎಲ್ಲಿದ್ರು ಹೀಗೇನೆ, ನನ್ನ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟ್ರೇ ಇದು ಅಂತ ಆಟ ಆಡ್ತಿರೋ ಕೆಲವೊಂದಿಷ್ಟು ಜನಗಳು, ಎಲ್ಲ ಥರದ ಮೈಂಡ್ಸೆಟ್ಗಳು, ಕ್ಯಾಂಡಿಡೇಟ್ಸ್ಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದ್ದಾವೆ ನಮಗೆ ಈ ಸಾರಿ. ಸೊ ಮೊದಲನೇದಾಗಿ ಈ ಕ್ರೈಯಿಂಗ್, ಊಟಕ್ಕೋಸ್ಕರ ಕ್ರೈಯಿಂಗ್, ಖಂಡಿತ ಈ ಬಿಗ್ ಬಾಸ್ ಮನೆ ಅಂದ್ರೇ ಒಂಥರ ನರಕ. ಈ ನರಕ ಸ್ವರ್ಗ ಅದು ಬೇರೆ ವಿಚಾರ, ಬಟ್ ಈ ಬಿಗ್ ಬಾಸ್ ಮನೆ ಅಂದ್ರೇ 90 ದಿನಗಳ ನರಕ ಅಥವಾ ಒಂದು 100 ದಿನಗಳ ನರಕ. ಯಾಕಂದ್ರೆ ಅಲ್ಲಿ ಸರಿಯಾಗಿ ಊಟ ಇರಲ್ಲ, ಸರಿಯಾಗಿ ನಿದ್ದೆ ಇರಲ್ಲ, ಸರಿಯಾಗಿ ತಿನ್ನೋಕೆ ಕೆಲವೊಂದಿಷ್ಟು ಮಿಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಒಂದು ಬೇಕಂದ್ರೆ ಒಂದು ಬಿಡ್ಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅನುಷ್ಯ ಅವರು ಅಳ್ತಾ ಇದ್ರು, ನಾನು ತುಂಬ ಟಯರ್ಡ್ ಆಗ್ತಾ ಇದ್ದೆ, ನನಗೆ ಕಾಫಿ ಇಲ್ಲ, ಕಾಫಿ ಅದ್ರ ಕಳಿಸ್ಕೊಡಿ, ನನಗೆ ಸ್ವಲ್ಪ ಎನರ್ಜಿ ಲಾಸ್ ಆಗಿಬಿಟ್ಟಿದೆ, ನನಗೆ ಮೊಸರನ್ನ ತಿನ್ನಕ್ಕಾಗ್ತಿಲ್ಲ, ನನಗೆ ಅದು ತಿನ್ನಕ್ಕಾಗ್ತಿಲ್ಲ, ಇದು ತಿನ್ನಕ್ಕಾಗ್ತಿಲ್ಲ, ಕೆಲಸಕ್ಕೆ ನಗು ಬರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಅನ್ನದ ಬೆಲೆ ಇವಾಗ ಗೊತ್ತಾಗ್ತಾ ಇದೆ ಅಂತ. ಓಕೆನಾ? ಅದೇನಿರಲಿ, ಅವರವರ ಪರ್ಸನಲ್ ಮ್ಯಾಟ್ರು. ಸೊ ನನಗೆ ಈ ಒಂದು ಬಿಗ್ ಬಾಸ್ ರಿವ್ಯೂವಲ್ಲಿ ಅದನ್ನು ಕೊಡಬೇಕನ್ನಿಸ್ತು, ಅಷ್ಟೇ ಹೇಳಿದೆ. ಸೊ ಅನುಷ್ಯ ಅವರು ಅಳ್ತಾ ಇದ್ರು, ಸೊ ತುಂಬ ಟಯರ್ಡ್ ಆಗಿದೆ ಆ್ಯಂಡ್ ಊಟ ಮಾಡೋಕ್ಕಾಗ್ತಿಲ್ಲ, ಸೊ ಎನರ್ಜಿ ಲಾಸ್ ಆಗಿದೆ ಅಂತ ಆ ರೀಸನ್ ಹೇಳಬೇಕಾಗಿ ಬಂತು. ಅದಾದಮೇಲೆ ಜಗದೀಶ್ ಸರ್ ಅವರು ನರಕದಲ್ಲಿ ನರಕ ಯಾತ್ರೆ ಇರತಕ್ಕಂಥ ನರಕದಲ್ಲಿ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಹತ್ರ ಹೋಗ್ಬಿಟ್ಟು ಮಾತಾಡೋದಾಗಿರ್ಬೋದು, ಏನೋ ಒಂದು ಅವ್ರ ಜೊತೆ ಯಾವಾಗಲೂ ಅವ್ರ ಜೊತೆ ಮಾತಾಡ್ತಿರ್ತಾರೆ ಯಾವಾಗ ಸಮಟೈಮ್ಸ್ ಎಲ್ಲ ಹೋಗಿ, ಅದನ್ನ ಯಮ್ನವ್ರು ನೋಡಿಬಿಟ್ಟು ಅವ್ರಿಗೇನೆ ಮತ್ತೆ ಗೂಗ್ಲಿ ಕೊಡ್ಸೋಕ್ಕೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಯಾಕೋ ಅನ್ಸುತ್ತೆ ನನಗೆ ಸಮಟೈಮ್ಸ್ ಅದೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಜನ ಪ್ರೀ ಪ್ಲಾನ್ ಮಾಡ್ಕೊಂಬಂದಿದ್ದಾರೆ ಅಂತ. ಅಂದರೆ ಹೆಂಗೆ ಅಂದರೆ ದೊಡ್ಡ ಬಾಯಿ ಮಾಡಬೇಕು, ಜಗಳ ಮಾಡಬೇಕು, ಹೈಲೈಟ್ ಆಗಬೇಕು, ಹಾಗಿದ್ರೆ ಮಾತ್ರ ನಮ್ಮನ್ನು ಉಳಿಸ್ಕೊಳ್ತಾರೆ, ನಮಗೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಅಂದರೆ ಹೊರಗಡೆ ಇಲ್ಲಿ ನಮ್ಮಂತ ಈ ಥರ ಪಬ್ಲಿಕ್ ಹೊರಗಡೆ ಎಲ್ಲ ಅವ್ರಿಗೆ ಪಬ್ಲಿಸಿಟಿ ಬರುತ್ತೆ, ಓ ಕೂಗಾಡ್ತಿದ್ರು ಅಂದರೆ ಏನೋ ಒಂಥರ ಹೈಲೈಟ್ ಆಗ್ತೀವಿ ಅನ್ನೋ ಒಂದು ಇಂಟೆನ್ಸಿಟಿಯಿಂದ ಕೆಲವೊಂದಿಷ್ಟು ಜನ ಆಟ ಆಡ್ತಾ ಇದ್ದಾರೆ. ಅದರಲ್ಲಿ ನನಗನ್ಸುತ್ತೆ ಓವರ್ ಆ್ಯಕ್ಟಿಂಗ್ ಯಮುನಾ ಅವರು ಅಂತ, ಯಮುನಾ ಮೇಡಮ್, ಓಕೆ ಸಾರಿ ಯಮುನಾ ಮೇಡಮ್, ಓಕೆನಾ? ಸೊ ಇವ್ರಿಗೆ ಎಲ್ಲದಕ್ಕೂ ಸುಮ್ಮನೆ ಬಾಯ್ನ, ಅವರು ಏಜಿಗೆ ತಕ್ಕಾಗಿ ಆಟ ಆಡ್ಬೋದಿತ್ತು, ಬಟ್ ಅವರಿಲ್ಲಿ ಅವ್ರ ಏಜಿಗೆ ತಕ್ಕನಾಗಿ ಅಲ್ಲದೇ ಬೇರೆ ಥರ ಒಂಥರ ಚಿಕ್ಕ ಹುಡುಗರ ಥರ ಆಟ ಆಡ್ತಾ ಇದ್ದಾರೆ, ಒಂಥರ ಜಗಳ ಮಾಡೋದು, ಕಿರ್ಚಾಡೋದು, ದೊಡ್ಡ ಅಂದರೆ ಹೀಗೆ ಒಂಥರ ಬೇರೆ ಥರ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಹೈಲೈಟ್ ಆಗಲಿಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಅದಾದಮೇಲೆ ಕ್ರಿಮಿನಲ್ ಲಾಯರ್ ಮೈಂಡ್ ರೀಡಿಂಗನ್ನು ಎಲ್ಲರೂ ಕೂಡ ರೀಡ್ ಮಾಡ್ಕೊತಾ ಇದ್ದಾರೆ, ಎಕ್ಸ್ಪೆಷಲಿ ನರಕದಲ್ಲಿ ಇರತಕ್ಕಂಥವ್ರು ಅವರವರು ಡಿಸ್ಕಸ್ ಮಾಡ್ತಾ ಇದ್ರು. ಸೊ ಅವರು ಕ್ರಿಮಿನಲ್ ಲಾಯರು, ಅವ್ರನ್ನ ಅಷ್ಟೀಜಾಗಿ ನಂಬಬಾರ್ದು, ಅವ್ರು ಯಾವ ಟೈಮಲ್ಲಿ ಹೇಗೆ ಬೇಕಾದರೂ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾರೆ ಅನ್ನೋ ಥರ ಒಂದು ಏನೋ ಡಿಸ್ಕಸ್ ಮಾಡ್ತಾ ಇದ್ರು. ಅದೊಂಥರ ಅವ್ರು ಅದನ್ನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದೇ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದಲ್ಲದೇ ಯಾರಪ್ಪ ಇದು ಧನ್ರಾಜ್ ಕಾಮಿಡಿ, ಧನ್ರಾಜ್ದು ಒಂಥರ ಓಕೆನೇ ಕಾಮಿಡಿ, ಅಷ್ಟೊಂದೇನಿಲ್ಲ, ಒಂದು ರೇಂಜಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಒಳ್ಳೆ ಲವ್ ಸ್ಟೋರಿ ಕೂಡ ಬಿಲ್ಡ್ ಆಗ್ತಾ ಇದೆ ಇವರು. ಯಾರಪ್ಪ ಅಂತಂದರೆ ಈ ಐಶು ಊಟ ಮಾಡ್ತಾ ಇರ್ತಾರೆ ನರಕದ ನಿವಾಸಿಗಳ ಮುಂದೆ. ಸೊ ಬಿಳಿ ಸ್ಯಾರಿ ಹಾಕೊಂಡ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ರಂಜಿತ್ ಕೂಡ ಅಲ್ಲೇ ಇರ್ತಾರೆ. ಮಾನಸ ಸುಮ್ಮನೆ ಇರಬೇಕಲ್ವಾ, ಮಾನಸ ನೋಡೋ ನೋಡೋ ನಿಮ್ಮ ಮುಖ ಕೆಂಪು ಆಗಿಬಿಟ್ಟಿದೆ, ಅಳ್ಕೊಂಬಿಟ್ಟಿದೆ ಐಶು ಬಂದ ತಕ್ಷಣ ಹಾಗೆ ಹೀಗೆ ಅಂತ. ಅದಕ್ಕೆ ಐಶುನು ನಿನಗೆ ಊಟ ಬೇಕಾ ಇಲ್ಲ ನಾನು ಬೇಕಂತ ಆಫರ್ ಕೊಡ್ತಾರೆ ಇವರು. ಆಫರ್ ಕೊಟ್ಟರೆ ನಮ್ಮ ಹುಡುಗರು ಬಿಡ್ತಾರಾ, ಅದಕ್ಕೆ ಊಟ ಏನು ಮೇಡ ನೀನೇ ಬೇಕು ಅಂತ ರಂಜಿತ್ ಡೈರೆಕ್ಟಾಗಿ ಹೇಳಿಬಿಟ್ರು. ಅದಕ್ಕೆ ಮಾನಸ ಅವರೆಲ್ಲ ಫುಲ್ ಟಾಂಗ್ ಕೊಡ್ತಾ ಇದ್ರು.
ಅಂಡ್ ನನಗೆ ಅನ್ಸುತ್ತೆ ಇಲ್ಲಿ ಒಂದು ಒಳ್ಳೆ ಕೆಮಿಸ್ಟ್ರಿ ಅಂತರೂ ಬಿಲ್ಡ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಒಂದು ಲವ್ ಸ್ಟೋರಿ ಒಂದು ಲವ್ ಸ್ಟೋರಿ ಬಿಲ್ಡ್ ಆಗಿರುತ್ತೆ, ಬಟ್ ಕೆಲವೊಂದಿಷ್ಟು ಮಾತ್ರ ಹೊರಗಡೆ ಬಂದ ಮೇಲೂ ಕಂಟಿನ್ಯೂ ಆಗುತ್ತೆ. ಕೆಲವೊಂದಿಷ್ಟು ಅದರ ಕಂಟಿನ್ಯೂ ಆದ್ಮೇಲೂ ಕೂಡ ಒಂದು ಪೀಕಿಗೆ ತಲುಪಿ ಮತ್ತೆ ಡವಾಲ್ ಅಂತ ಬಿದ್ದೋಗ್ತಿದೆ. ಓಕೆನಾ? ಸೊ ಇಲ್ಲಿ ಗೊತ್ತಿಲ್ಲ, ಮೋಸ್ಟ್ಲಿ ಎರಡಾದ್ರೂ ಆಗ್ಬೋದು ಪ್ರೇಮ ಕಹಾನಿಗಳು, ಮೂರಾದ್ರೂ ಪ್ರೇಮ ಕಹಾನಿಗಳು ಆಗ್ಬೋದು. ಇನ್ನೊಂದು ಏನಂತಂದ್ರೆ ಇನ್ನೊಂದು ಪ್ರೇಮ ಕಹಾನಿ ಅಂತಂದ್ರೆ ಶಿಶಿರ್ ಮತ್ತೆ ಗೌತಮಿ ಮಧ್ಯೆ ಮೋಸ್ಟ್ಲಿ ಎಲ್ಲೂ ಪ್ರೇಮ ಕಹಾನಿ ಚಿಗುರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಯಮುನಾ ಮೇಡಮ್ ಅವರು ಗೌತಮಿನ ನಾಮಿನೇಟ್ ಮಾಡಿದಾಗ ಶಿಶಿರ್ ಅವರು ಫುಲ್ ಕೋಪ ಮಾಡಿಕೊಂಡು ಎಗರಾಡ್ತಿದ್ರು. ನೀವು ನೋಡಿದಿರಲ್ಲ, ಯಮುನಾ ಮೇಡಮ್ಗೂ ಮತ್ತೆ ಶಿಶಿರ್ಗೂ ತುಂಬಾ ಜಗಳ ಆಯ್ತು, ಕಿರ್ಚಾಡ್ತಿದ್ರು. ಅದೇ ಹೇಳ್ತಿದ್ವಾ, ಈ ಯಾಕೋ ಯಮುನಾ ಮೇಡಮ್ ಕಿರ್ಚಾಡೋದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೈಲೈಟ್ ಆಗ್ಬೇಕು ಅಂತ. ಅವರು ಬಿಗ್ ಬಾಸ್ ಅನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಎಲ್ಲ ಸೀಸನ್ ಅಲ್ಲಿ ನೋಡ್ಬಿಟ್ಟು, ಎಸ್ಪೆಷಲಿ ಕಳೆದ ಸೀಸನ್ ಅಲ್ಲಿ. ಅಂಡ್ ಅದಲ್ಲದೆ ನರಕವಾಸಿಗಳು ಚೈತ್ರ ಮಾನಸ ಕಿರಿಕ್ ಗುರು ಹೆಂಗಿರೋದು, ಸುಮ್ಮನೆ ಕೂತಿರ್ತಾರೆ ಆರಾಮ ಮಾತಾಡ್ಕೊಂಡಿ, ಸುಮ್ಮನೆ ಹಂಗೆ ಮಾತಿಗೆ ಮಾತು ಬಂದು ಏನು ಜಗಳ ಬುದ್ಧಿ ಇಲ್ಲ ಲದ್ದಿ ಇಲ್ಲ ಅನ್ಕೊಂಡು ಈ ಕಡೆ ಇದು ಚೈಲ್ಡ್ ಆ ಕಡೆ ಅದು ಚೈಲ್ಡ್ ಒಂಥರ ಮಸ್ತಾಗಿದೆ ಇಬ್ರದ್ದು ಜಗಳ, ಸಂಬಂಧನೇ ಇಲ್ಲದೇ ಇರತಕ್ಕಂತ ಮ್ಯಾಟ್ರಿಗೆಲ್ಲ ಜಗಳ ಆಡ್ಕೊಂಡಿರ್ತಾರೆ ಅಂದ್ರೆ ಇವ್ರು ಮಾನಸ ಮತ್ತೆ ಚೈತ್ರ ಅವರು. ಇನ್ನೇನು ಹೇಳ್ಬೇಕು ಇವರಿಗೆ, ನಾನೇನು ತುಕಾಲಿ ಮಾನಸ ಹೋಗಿ ಪರವಾಗಿಲ್ಲ ತುಕಾಲಿಗೆ ಅಂತ ಅನ್ಕೊಂಡಿದ್ದೆ, ಬಟ್ ತುಕಾಲಿನ ಒಂಥರ ಬೆಟರ್ ಅನಿಸ್ತಿದೆ ಮಾನಸ ಗೊತ್ತಿ. ಯಾಕಂದ್ರೆ ಮಾನಸ ಅವ್ರು ಒಂಥರ ಚೈಲ್ಡ್ ತರ ಆಡ್ತಾ ಇದಾರೆ, ಒಂಥರ ಮೆಚೂರ್ಡ್ ಇಮ್ಮೆಚೂರ್ಡ್ ಮೈಂಡ್ ಸೆಟ್ ಟಾಕ್ ಮಾಡ್ತಾ ಇದಾರೆ, ಮೆಚೂರಿಟಿನೇ ಇಲ್ಲವೇನೋ ಅನ್ನೋ ತರ ಮಾತಾಡ್ತಾ ಇದಾರೆ ಅವ್ರು. ಏನ್ ಮಾತಾಡ್ತಿದೀವಿ, ಏನ್ ಯೋಚನೆ ಮಾಡ್ತಾ ಇಲ್ಲ ಅಂತ ಅನಿಸ್ತು. ಅಂಡ್ ಇನ್ನ ಒಂದು, ತಮ್ಮ ಭವಿಷ್ಯನೇ ಗೊತ್ತಿಲ್ಲ ಅವರಿಗೆ, ಏನಾಗಿತ್ತು ಅಥವಾ ಏನಾಗ್ತಿತ್ತು ಏನಾಗುತ್ತೆ ಮುಂದೇನೋ ಭವಿಷ್ಯನೇ ಗೊತ್ತಿಲ್ಲ. ಅಂಥದ್ರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯ ಭವಿಷ್ಯಗಾರ್ತಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ಬೇರೆ ಯಾರಲ್ಲ, ಚೈತ್ರ ಕುಂದಾಪುರ ಅವರು. ಅವರ ನರಕ ನಿವಾಸಿ ಒಬ್ಬ ಕೈಯಲ್ಲಿ ನಿಂತ್ಕೊಂಡ್ಬಿಟ್ಟು ಅವರ ಬಗ್ಗೆ ಭವಿಷ್ಯ ಹೇಳ್ತಾ ಇದ್ರು, ನಿಮಗೆ ಇಷ್ಟು ಪಾಸ್ಟ್ ಇದೆ, ಇಷ್ಟು ಬ್ರೇಕಪ್ಸ್ ಇದೆ, ನಿಮಗೆ ಹಣದ ಕೊರತೆ ಇಲ್ಲ, ನಿಮಗೆ ಅಂದರೆ ಹಣದ ಕೊರತೆ ಇಲ್ಲ ಅಂದರೆ ಕೋಟಿ ಮಾಡಲ್ಲ ಬಟ್ ಹಣದ ಕೊರತೆ ಇಲ್ಲ ಅನ್ನೋ ಥರ ಏನೋ ಒಂದು ಭವಿಷ್ಯಗಳನ್ನು ಕೂಡ ನುಡಿತಾ ಇದ್ರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇವರು ಮೋಸ್ಟ್ಲಿ ಇವರ ಒಂದು ಭವಿಷ್ಯದ ಬಗ್ಗೆ ಗೊತ್ತಿದ್ದಿದ್ರೆ 5 ಕೋಟಿ ಹಗರಣ ಆದಾಗ ನಾನು ಜೈಲಿಗೆ ಹೋಗ್ತೀನಿ ಮುಂದೆ ಅಂತ ಗೊತ್ತಿದ್ದಿದ್ರೆ ಇವರು ಮೋಸ್ಟ್ಲಿ ಆ ಒಂದು ಹಗರಣ ಮಾಡ್ತಾನೆ ಇದ್ದಿಲ್ವೇನೋ ಅಂತ ಅನಿಸ್ತು. ಸೊ ತಮ್ಮ ಭವಿಷ್ಯದ ಬಗ್ಗೆ ತಮಗೆ ಗೊತ್ತಿಲ್ಲ ಅಂತಂದರೆ ಬೇರೆಯವ್ರ ಭವಿಷ್ಯವನ್ನು ಹೇಗೆ ಹೇಳಬೇಕು, ಹೇಳಿಕೆ ನೈತಿಕತೆನೂ ಇಲ್ಲ ಅಲ್ವಾ? ಅದೇನೇ ಇರಲಿ, ಮತ್ತೆ ಇದು ಐಸ್ ವಾಟರ್ ನಾಮಿನೇಷನ್ ಅಂತ ಬಂದಾಗ ಈ ಐಸ್ ವಾಟರ್ ಗೇಮ್ ಅನ್ನು ಕೂಡ ಇಟ್ಟರು. ಆ ಐಸ್ ವಾಟರ್ ಗೇಮಲ್ಲಿ ಯಾರಿಗೆ ಗೆಲ್ತಾರೆ ಅದು ಒಂಥರ ಎಂಜಾಯ್, ಇಟ್ಸ್ ವೆರಿ ಡಿಫಿಕಲ್ಟ್ ಐಸ್ ವಾಟರಲ್ಲಿ ಆ ಒಂದು ಏನದು ಹಗ್ಗನ ಬಿಚ್ಕೊಳ್ಳೋದು ಅದಷ್ಟು ಈಸಿ ಅಲ್ಲ. ಯಾಕಂತಂದರೆ 1 ನಿಮಿಷ ಐಸಲ್ಲಿ ಐಸ್ ವಾಟರ್ಲಿ ಇರಬೇಕಂದ್ರೆ ಬಾಡಿ ಎಲ್ಲ ಫುಲ್ಲು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಅದಾದಮೇಲೆ ತುಂಬ ಕಷ್ಟ, ಅದಾದ್ಮೇಲೆ ಗೆದ್ದಮೇಲೆ ನಾಮಿನೇಟ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಬೇಕಾಯ್ತು. ಸೊ ಅವೆಲ್ಲ ಪ್ರಕ್ರಿಯೆ ಎಲ್ಲ ನಡೆಯೋದು. ಆಲ್ಮೋಸ್ಟ್ ಈ ಸಾರಿ ಸ್ವರ್ಗದ ಜಗದೀಶ್, ಯಮುನಾ, ಗೌತಮಿ, ಹಂಸ ಮತ್ತು ಭವ್ಯ ಅವರು ನಾಮಿನೇಟ್ ಆಗಿದ್ದಾರೆ ಡೈರೆಕ್ಟರ್. ಆ್ಯಂಡ್ ನರಕದಲ್ಲಿ ಶಿಶಿರು, ಮೋಕ್ಷಿತ ಆ್ಯಂಡ್ ಯಾರಿದು ಮಾನಸ್ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ದ ಎಪಿಸೋಡ್ನ ನನಗೆ ತುಂಬ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಡೇ 2 ಎಪಿಸೋಡಲ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಉಗ್ರಂ ಮಂಜು ಅವರು. ನಿಜವಾಗ್ಲು ಈ ಉಗ್ರಂ ಮಂಜು ಅವರು ನೋಡಲಿಕ್ಕೆ ಒಂಥರ ಒರ್ಟಾಗಿ ಕಾಣ್ತಾರೆ, ಬಟ್ ಹಿ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಪರ್ಸನ್ ಅಂತ ಅನ್ನಿಸ್ತು. ಯಾಕಂದರೆ ಕೊನೆಯ ಒಂದು ಎಪಿಸೋಡ್ ಎಂಡಿಂಗಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ಕಾಮಿಡಿ, ಎಲ್ರಿಗೂ ನಗಿಸ್ತಾ ಇದ್ದಿದ್ದು, ಇಮಿಟೇಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮುಖದಲ್ಲಿ ವಿಲನ್ ಪಾತ್ರ ಕಾಣ್ತಾ ಇದ್ರು, ಮನಸ್ಸಲ್ಲಿ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಮಗು ಥರ ಮನಸ್ಸಿದೆ ಅಂತ ನನಗೆ ಎಲ್ಲ ಒಂದು ಅನಿಸ್ತು. ಯಾಕಂದರೆ ಒಂದು ತಿಳ್ಕೊಬೇಕು ನಾವಿಲ್ಲಿ, ಏನದು ಮುಖದಲ್ಲಿ ಕಾಣೋ ಮುಖದಲ್ಲಿ ಮಗು ಥರ ಕಾಣೋದು, ಹಾರ್ಟಲ್ಲಿ ಮನಸ್ಸಲ್ಲಿ ಒಂಥರ ವಿಲನ್ ಥರ ಇರ್ತಾರೆ ಕೆಲವೊಬ್ಬರು. ಸೊ ಹಾಗಾಗಿ ಇಲ್ಲಿ ಇವರು ನೋಡೋಕೆ ವಿಲನ್ ಥರ ಇದ್ರು ಮನಸ್ಸಲ್ಲಿ ಮನಸ್ಸಿಂದ ಮಗು ಥರ ಅಂತ ನನಗೆ ಅನಿಸ್ತು. ಯಾಕಂದರೆ ಒಳ್ಳೆ ಕಾಮಿಡಿ ಮಾಡ್ತಾಯಿದ್ರು ಆ್ಯಕ್ಚುಲಿ ರಿಯಲಿ. ಅವ್ರು ನೋಡಿದ್ರೆ ನನಗೆ ತುಂಬಾ ಖುಷಿ ಆಯಿತು. ಅವ್ರ ಒಂದು ಕಾಮಿಡಿ ಅವ್ರನ್ನ ಇಮಿಟೇಟ್ ಮಾಡ್ತಾ, ಯಮುನಾಗೆ ಯಮುನಾ ಮೇಡಮ್ಗೆ ಇಮಿಟೇಟ್ ಮಾಡ್ತಾ ಇದ್ದಿದ್ದು, ಈ ಕಡೆ ಲಾಯರ್ ಜಗದೀಶ್ ಸರ್ ಅವರಿಗೆ ಅಟ್ಯಾಚ್ ಮಾಡಿ ಟಾಂಗ್ ಕೊಡ್ತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಅವ್ರ ಒಂದು ಕಾಮಿಡಿ. ಎಸ್ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಎರಡನೇ ದಿನದ ಅಪ್ಡೇಟ್ಸ್. ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ನಮ್ಮ ಚಾನಲ್ನ ಪ್ರತಿದಿನದ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಎಲ್ಲರಿಗೆ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.